ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಇವಾಗಂತೂ ಪ್ರತಿನಿತ್ಯ ಹವಾಮಾನ ಬದಲಾವಣೆ ಆಗ್ತಾನೇ ಇದೆ ಒಂದಿನ ಮಳೆ ಒಂದಿನ ಚಳಿ ಒಂದಿನ ಬಿಸಿಲು ಅಂತ ಹೇಳಿ ಈ ವಾತಾವರಣ ಹೇಗೆ ಅನ್ನೋದೇ ನಮಗೆ ಅರ್ಥ ಆಗದಿರುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ ಅದ್ರ ಜೊತೆಗೆ ನಾನಾ ರೀತಿಯ ಸಾಂಕ್ರಾಮಿಕ ಕಾಯಿಲೆಗಳು ಸಹ ಬರ್ತಾ ಇರುತ್ತೆ ಇವಾಗಂತೂ ಹೆಚ್ಚಾಗಿ ಜ್ವರ ಶೀತ ಕೆಮ್ಮು ನೆಗಡಿ ಸಾಮಾನ್ಯವಾಗಿಬಿಟ್ಟಿದೆ ನಾವು ಪ್ರತಿ ಸಲ ಅಂತ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗತ್ತೆ ಈ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಕಿಡ್ನಿಗೆ ಸಹ ತುಂಬಾ ಎಫೆಕ್ಟ್ ಆಗುತ್ತೆ ನಾವು ಇದಕ್ಕೆಲ್ಲ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಔಷಧಿಯನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಒಳ್ಳೆಯದಾಗತ್ತೆ ಕಿಡ್ನಿ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದಷ್ಟು ಹೆಚ್ಚು ದಿನಗಳ ಕಾಲ ಬದುಕಲಿಕ್ಕೂ ಸಹಾಯವಾಗುತ್ತೆ ನಾವು ಇವತ್ತಿನ ವಿಡದಲ್ಲಿ ತುಂಬ ಸಿಂಪಲ್ ಆಗಿ ಒಂದು ಮನೆ ಮಾಡ್ತಾ ಇದ್ದೀವಿ ಯಾವುದಕ್ಕೆ ಈ ಶೀತ ನೆಗಡಿ ಕೆಮ್ಮುಗೆ ಇದು ತುಂಬಾ ಎಫೆಕ್ಟಿವ್ ಆದಂತಹ ಒಂದು ಔಷಧಿಯಾಗಿರುತ್ತೆ ಈ ಮನೆಮದ್ದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕವಲ್ಲ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು ಹಾಗೆಯೇ ವೀಡಿಯೋ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನಾವಿವತ್ತು ತುಂಬ ಸಿಂಪಲ್ ಆಗಿ ಹಾಗೆ ತುಂಬ ಎಫೆಕ್ಟಿವ್ ಆದಂಥ ಒಂದು ಮನೆಮದ್ದನ್ನು ಮಾಡೋಣ ಈ ಮನೆ ಮದ್ದು ಮಾಡಲಿಕ್ಕೆ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಹಾಗೆಯೇ ವಿಡಿಯೋ ಸ್ಕಿಪ್ ಮಾಡಬೇಡಿ ನಾಡು ನಾಡಲು ನಾವು ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಸಹ ಯೂಸ್ ಮಾಡ್ತೀವಿ ನೀವು ಒಂದೊಳ್ಳೆ ಸ್ಕಿಪ್ ಮಾಡಿದ್ರೆ ನಾವು ಹಾಕುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಮಿಸ್ ಮಾಡ್ಕೊಳ್ತೀರಿ ಹಾಗೆ ಎಫೆಕ್ಟಿವ್ ಆದಂಥ ಒಂದು ಔಷಧಿನ ಸಹ ನೀವು ಮಿಸ್ ಮಾಡ್ತೀರಿ ಬನ್ನಿ ನಾವು ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಮ್ಮ ಇವತ್ತಿನ ಈ ಮನೆ ಮದ್ದು ಮಾಡಲಿಕ್ಕೆ ನಮಗೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಇದರಲ್ಲಿ ಒಂದಿಷ್ಟು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ತುಂಡು ಚಕ್ಕೆ ಒಂದು ತುಂಡು ಬೆಲ್ಲ ಒಂದು ಮೂರು ಲವಂಗ ಒಂದಿಷ್ಟು ಕಾಳು ಮೆಣಸು ಸ್ವಲ್ಪ ಮೆಂತೆ ನೋಡಿ ಒಂದಿಷ್ಟು ಸಣ್ಣ ಈರುಳ್ಳಿ ಸ್ವಲ್ಪ ಓಮ ಹಾಗೆಯೇ ಒಂದು ತುಂಡು ಶುಂಠಿ ಇಷ್ಟು ಐಟಮನ್ನು ಹಾಕಿ ಇವತ್ತಿನ ಮನೆ ಮದ್ದನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವು ಮೊದಲು ಈ ಡ್ರೈ ಇರುವಂಥದ್ದನ್ನೆಲ್ಲ ಜಜ್ಕೋಬೇಕು ಅದಕ್ಕೆ ಒಂದು ನಾವು ಕಲ್ತಕೊಂಡಿದ್ದೇವೆ ಆ ಕಲ್ಲಿಗೆ ಹಾಕಿ ಕ್ಲೀನಾಗಿ ಜಜ್ಕೊಳ್ತೇವೆ ಆ ನಂತರ ಉಳಿದಿರುವಂತಹ ಈರುಳ್ಳಿ ಮತ್ತು ಬೆಲ್ಲ ಮತ್ತು ಶುಂಠಿಯನ್ನು ನಾವು ಆಮೇಲೆ ಜಜ್ಕೊಳ್ಳೋಣ ಇದನ್ನು ನಾವು ಚೆನ್ನಾಗಿ ಜಜ್ಕೋಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಜಜ್ಕೊಳ್ಳಿ ಯಾಕಂದರೆ ಹೇಗೂ ಆಮೇಲೆ ಬೇಯಿಸ್ಲಿಕ್ಕೆ ಉಂಟಲ್ಲ ಆಗ ಕ್ಲೀನಾಗಿ ರಸವನ್ನೆಲ್ಲ ಬಿಡುತ್ತೆ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ನಡು ನಡುವಲ್ಲಿ ನಾವು ಇನ್ನು ಕೆಲವೊಂದು ಸೀಕ್ರೆಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ತಾ ಇರ್ತೀವಿ ಇಷ್ಟು ನಾವು ಜಜ್ಜಿಕೊಂಡಿದ್ದೇವೆ ಇದರಿಂದ ಹೆಚ್ಚು ಪೌಡರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದರಲ್ಲಿ ಇಷ್ಟಾದ್ರೂ ಸಾಕು ಹೇಗೂ ಇದನ್ನು ನಾವು ಕುದಿಸ್ಲಿಕ್ಕು ಉಂಟಲ್ಲ ಆಗ ಚೆನ್ನಾಗಿ ಬೆಳೆಯುತ್ತೆ ನಾವೀಗ ಒಂದು ಪಾತ್ರೆಗೆ ಜಜ್ಜಿರುವಂತಹ ಇನ್ಗ್ರಿಡಿಯೆಂಟ್ಸ್ ಎಲ್ಲ ಇದ್ದೇವೆ ನಾವೀಗ ಉಳಿದಿರುವಂತಹ ಈರುಳ್ಳಿ ಹಾಗೆ ಶುಂಠಿ ಎರಡನ್ನು ಸಹ ಹಾಕಿ ಇದನ್ನೀಗ ನಾವು ಚೆನ್ನಾಗಿ ಜಜ್ಜ್ಕೊಳ್ಳೋಣ ಜಜ್ಜುವಾಗ ಸ್ವಲ್ಪ ಕಣ್ಣು ಜಾಗ್ರತೆ ಮಾಡ್ಕೊಳ್ಳಿ ಮುಖಕ್ಕೆಲ್ಲ ಸಿಡಿಯತ್ತೆ ಕಣ್ಣು ಬಿದ್ದ ತೊಂದರೆ ಇಲ್ಲ ಬಟ್ ಸ್ವಲ್ಪ ಉರಿ ಬರುತ್ತೆ ಅಂತ ಹೇಳಿ ನೋಡಿ ನಾವು ಇದನ್ನ ಸ್ವಲ್ಪ ಜಜ್ಜ್ಕೊಂಡಿದೀವಿ ಅಷ್ಟೇ ತುಂಬ ಜಜ್ಜ್ಬೇಕಂತೇನಿಲ್ಲ ಜಸ್ಟ್ ಅದು ರಸ ಸ್ವಲ್ಪ ಹೊರ ಬರುವಷ್ಟು ಜಿಜ್ಜಿದ್ರೆ ಸಾಕಾಗುತ್ತೆ ಇದನ್ನ ಸಹ ಈಗ ನಾವು ಈ ಪಾತ್ರೆಗೆನೆ ಹಾಕೊಳ್ಳೋಣ ನಾವಿಲ್ಲಿ ಇಷ್ಟು ದೊಡ್ಡ ಲೋಟದಲ್ಲಿ ಮೂರು ಲೋಟದಷ್ಟು ನೀರನ್ನು ಹಾಕೊಳ್ತಿದ್ದೇವೆ ಇದಕ್ಕೆ ನಾವೀಗ ಒಂದು ತುಂಡು ಬೆಲ್ಲವನ್ನು ಹಾಕೊಳ್ತಿದ್ದೇವೆ ನಾವೊಂದು ಸಣ್ಣ ಸ್ಪೂನಲ್ಲಿ ಕಾಲು ಸ್ಪೂನಷ್ಟು ಕಾಫಿ ಹುಡಿಯನ್ನು ಹಾಕೊಳ್ತಿದ್ದೇವೆ ನಾವು ಆವಾಗ ಹೇಳಿರುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಈ ಕಾಫಿ ಹುಡಿ ಅದಕ್ಕೆ ಹೇಳೋದು ಯಾವುದೇ ಒಂದು ರೆಸಿಪಿ ಆಗಲಿ ಅಥವಾ ಯಾವುದೇ ಒಂದು ಮನೆ ಮದ್ದಾಗಲಿ ಆಡುವಾಗ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕೆಲವೊಂದು ಸೀಕ್ರೆಟ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ನಡು ನಡುವಲ್ಲಿ ತೋರಿಸ್ತಾ ಇರ್ತೇವೆ ಹಾಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅರಶಿನ ಹುಡಿ ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕೊಂಡ್ರೆ ಸಾಕಾಗುತ್ತೆ ನಾವೀಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ನಾವು ಇವಾಗಷ್ಟೇ ಗ್ಯಾಸನ್ನು ಆನ್ ಮಾಡಿರುವಂಥದ್ದು ಇಷ್ಟೊತ್ತು ನಾವು ಗ್ಯಾಸನ್ನು ಆನ್ ಮಾಡಿರಲಿಲ್ಲ ಎಲ್ಲ ಐಟಮ್ ಹಾಕಿ ಆದ ನಂತರ ಗ್ಯಾಸನ್ನು ಆನ್ ಮಾಡಿದ್ದೇವೆ ನೀವು ಸಹ ಇದೇ ಮೆಥಡಲ್ಲಿ ಮಾಡಿ ಸ್ನೇಹಿತರೆ ನಾವಿದನ್ನೀಗ ಒಂದು ಕುದಿ ಬರೋ ತನಕ ಹೈ ಫ್ಲೇಮಲ್ಲಿಟ್ಟು ಬಿಸಿ ಮಾಡಬೇಕಾಗತ್ತೆ ಒಂದು ಕುದಿ ಬಂದ ನಂತರ ನಾವಿದನ್ನು ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡಬೇಕು ಕುದಿಸಬೇಕು ಸುಮಾರು ನಾವು ಮೂರು ಲೋಟ ನೀರು ತಗೊಂಡಿದ್ದೇವೆ ಇದೀಗ ಕುದ್ದು ಕುದ್ದು ಒಂದೂವರೆ ಲೋಟದಷ್ಟು ನೀರಾಗಬೇಕು ನಾವು ಮುಚ್ಚಿಡೋಣ ಸ್ವಲ್ಪ ಸೈಡಲ್ಲಿ ಗ್ಯಾಪ್ ಕೊಡಬೇಕು ಯಾಕಂದರೆ ಉಕ್ಕಿ ಹೋಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಗ್ಯಾಪ್ ಕೊಟ್ಟಿಟ್ರಾಯ್ತು ಸ್ನೇಹಿತರೆ ನಾವೀಗ ಸುಮಾರು ಹೊತ್ತಿಂದ ಕುದಿಸ್ತಾ ಇದ್ದೇವೆ ನೋಡೋಣ ಎಷ್ಟು ಕುದ್ದಿದೆ ಅಂತ ಹೇಳಿ ನೋಡಿ ಕುದ್ದು ಕುದ್ದು ಇಷ್ಟಾಗಿದೆ ಹಾಗೆಯೇ ಅದರ ಗಮ ಇದೆ ಅಲ್ಲ ತುಂಬ ಚೆನ್ನಾಗಿ ಬರ್ತಾ ಉಂಟು ನಾವೇನು ಗ್ಯಾಸ್ ಆಫ್ ಮಾಡೋಣ ಸ್ನೇಹಿತರೆ ನೋಡಿ ಈಗ ನಮ್ಮ ಕಷಾಯವನ್ನು ಗ್ಲಾಸ್ ಹಾಕ್ತಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ತುಂಬ ಚೆನ್ನಾಗಿದೆ ನೀವು ಹೆಚ್ಚು ಕುಡಿಲಿಕ್ಕೆ ಹೋಗಬೇಡಿ ಔಷಧಿಯನ್ನು ಔಷಧ ರೀತಿಯೇ ತೊಗೋಬೇಕಾಗತ್ತೆ ನಾವು ನಿಮಗೆ ತೋರಿಸೋಕೋಸ್ಕರ ಒಂದು ಅರ್ಧ ಲೋಟ ಹಾಕಿದಷ್ಟೇ ನಾವು ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ಕುಡಿಯೋದು ಇವತ್ತು ಕೂಡ ಸಾವ ಸ್ವಲ್ಪ ಸ್ವಲ್ಪ ಆಗಿದೆ ಸ್ವಲ್ಪ ಕೆಮ್ಮಿದೆ ಹಾಗೆ ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ಔಷಧಿಯನ್ನ ಮಾಡಿರುವಂಥದ್ದು ಟೇಸ್ಟಾಗಿ ಉಂಟಾ ಖಾರ ಖಾರ ಇದೆಯಾ ಸ್ವೀಟ್ ಕರೆಕ್ಟ್ ಉಂಟು ಸ್ವಲ್ಪ ಕೆಲವ್ರು ಸ್ವೀಟ್ ಬೇಕು ಅಂತ ಇದ್ದವರು ಸ್ವಲ್ಪ ಹಾಕೊಂಡು ಮಾಡಿದ್ರೆ ಒಳ್ಳೇದು ಈಗ ಸ್ವೀಟ್ ನಿಮಗೆ ಓಕೆ ನನಗೆ ಓಕೆ ಇಷ್ಟು ಖಾರ ಕುಡಿಬೇಕು ಯಾಕಂದ್ರೆ ಸ್ವಲ್ಪ ಗಂಟ್ಲೆಲ್ಲ ಕಿಚಿ ಕಿಜಿ ಎಂತ ಗಂಟ್ಲು ನೋವಿತ್ತು ಅದಕ್ಕೆಲ್ಲ ಒಳ್ಳೇದಾಗ್ತದೆ ಅಂತ ಇಷ್ಟು ಖಾರ ಕುಡಿಬಹುದು ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿಯುದು ಒಂತರ ಆಗ್ತದೆ ಊಟ ಆದ್ಮೇಲೆ ಕುಡಿಯಿರಿ ಇಲ್ಲ ತುಂಬ ಒಳ್ಳೆಯ ಔಷಧಿ ಇದು ನಾವು ತುಂಬ ಸಲ ಇದನ್ನ ಟ್ರೈ ಮಾಡಿದ್ದೀವಿ ಸ್ನೇಹಿತರೆ ಕಷಾಯವನ್ನು ನೋಡಿದ್ರಿ ಪ್ರತಿಯೊಬ್ಬರು ಸಾಮಾನ್ಯವಾಗಿ ಮನೆಮದ್ದುಗಳಿಗೆ ಕಮೆಂಟ್ ಹಾಕೋದು ಏನು ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಇದನ್ನು ನಾವು ತಗೋಬೇಕಾಗತ್ತೆ ಅನ್ನೋದು ಸ್ನೇಹಿತರೆ ಈ ಮನೆಮದ್ದನ್ನು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಸಹ ಕುಡಿಬೋದು ಆದರೆ ಪ್ರಮಾಣ ಅಂತ ಒಂದಿದೆ ಆ ಪ್ರಮಾಣದ ಅನುಸಾರವಾಗಿ ನೀವು ತಗೊಂಡ್ರೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಒಂದು ವೇಳೆ ಪ್ರಮಾಣವನ್ನು ಮೀರಿ ತಗೊಂಡ್ರೆ ಹಲವಾರು ಸೈಡ್ ಎಫೆಕ್ಟ್ಗಳು ಖಂಡಿತವಾಗಲೂ ಆಗತ್ತೆ ಹಾಗಾದರೆ ಪ್ರಮಾಣ ಏನು ನಾವು ಇವತ್ತು ಮಾಡಿರುವಂಥ ಮನೆ ಮದ್ದನ್ನು ನನ್ನ ಮಗಳಿಗೆ ಕೊಟ್ಟಿದ್ದೀನಿ ಅವಳಿಗೆ ಸುಮಾರು ಒಂದೂವರೆ ವರ್ಷ ಈಗ ಒಂದೂವರೆ ವರ್ಷದ ಮಗುವಿಗೆ ನೀವು ಕೊಡೋದಾದರೆ ಒಂದು ಚಮಚ ಕೊಟ್ಟರು ಸಾಕು ತುಂಬ ದೊಡ್ಡ ಚಮಚದಲ್ಲ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕುಡಿಸಿದರೆ ಸಾಕಾಗುತ್ತೆ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳು ಅಂತಂದರೆ ನನ್ನ ಮಗ ಇದ್ದಾನೆ ಅವನಿಗೆ ಸುಮಾರು ಏಳು ವರ್ಷ ಅವನಿಗೆ ಸುಮಾರು ನಾಲ್ಕು ಐದು ಸ್ಪೂನಷ್ಟು ಕುಡಿಸ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇನ್ನು ದೊಡ್ಡವರು ಅಂತಂದರೆ ಒಂದು ಲೋಟದಲ್ಲಿ ಅವಾಗ ಏನು ಸೌಮ್ಯ ಒಂದು ಗ್ಲಾಸ್ ಲೋಟದಲ್ಲಿ ಹಿಡ್ಕೊಂಡಿದ್ಲು ಅದರಲ್ಲಿ ಒಂದು ಕಾಳು ಲೋಟದಷ್ಟು ಕಷಾಯವನ್ನು ಕುಡಿದ್ರೆ ಸಾಕಾಗತ್ತೆ ಅತಿಯಾಗಿ ಕುಡಿಯೋದು ಬೇಡ ನೀವು ದಿನಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಕುಡಿಬೋದು ಅದರಿಂದ ಜಾಸ್ತಿ ಕುಡಿಯೋದು ಬೇಡ ನಾವು ಅತಿಯಾಗಿ ಯಾವುದನ್ನು ತಗೊಳ್ತೀವೋ ಅದು ನಮ್ಮ ದೇಹಕ್ಕೆ ಎಫೆಕ್ಟನ್ನು ಮಾಡುತ್ತೆ ಔಷಧಿಯನ್ನು ನಾವು ಔಷಧ ರೀತಿಯಲ್ಲೇ ತಗೋಬೇಕಾಗತ್ತೆ ನಾ ಕಷಾಯ ಮಾಡಿದ್ದೀವಿ ನನಗೆ ಕೂಡಲೇ ಗುಣ ಆಗಬೇಕು ಅಂತ ಹೇಳಿ ಅತಿ ಹೆಚ್ಚಾಗಿ ಕುಡಿಲಿಕ್ಕೆ ಹೋಗಬೇಡಿ ಇನ್ನು ಸ್ನೇಹಿತರೆ ಇದಿಷ್ಟು ಇವತ್ತಿನ ಮನೆ ಮದ್ದಾಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನ್ಸುತ್ತೆ ಒಂದು ಲೈಕ್ ಕೊಡಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಕೊಟ್ಬಿಡಿ ಹಾಗೇನೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಒಂದು ಶೇರು ನಮಗೂ ಅನುಕೂಲ ಆಗುತ್ತೆ ಹಾಗೆಯೇ ನಿಮ್ಮಿಂದ ಎಲ್ಲೋ ಒಂದು ಹತ್ತು ಜನಕ್ಕೆ ಉಪಯೋಗ ಆಗಬಹುದು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬೈ ಬಾಯ್ ನಮಸ್ಕಾರ